नमस्कार वेलकम टू कुक विद सौम्य इवत्तु नानु पट अंत हेळि 10 निमिषदल्ली याव रीति दिडीर चक्लीन माडबहुदु अंत तोर्सिकोड्ता इदीनि तुंबाने सिंपल तुंबाने कम्मी इंग्रेडिएंट्स अल्ली माडबहुदु बन्नि हागाद्रे तड माडोदु बेड हेगे माडोदु एनेन इंग्रेडिएंट्स बेकु अंत नोडोण फस्टु नानु काल ग्लास अष्टु उद्दीन बेळेन हुर्कोळ्ता इदीनि ಲೈಟಾಗಿ ಹುರ್ಕೋಬೇಕು ತುಂಬ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಹಸಿ ವಾಸನೆ ಹೋಗೋವರೆಗೂ ಒಂದು 5-8 ನಿಮಿಷ ನಾನು ಹುರ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕಿಂತ ಹೆಚ್ಚು ಹುರ್ಕೊಂಡ್ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ ಸೊ ಈಗ ನಾನು ಉದ್ದಿನ ಬೇಳೆ ತಣ್ಣಗಾಗೋಕೆ ಇಡ್ತಾ ಇದ್ದೀನಿ ಅದಾದಮೇಲೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ನಾನು ಸಾಣಿಸ್ಕೊಳ್ತಾ ಇದ್ದೀನಿ ಯಾವ ಗ್ಲಾಸಲ್ಲಿ ನಾನು ಉದ್ದಿನ ಬೇಳೆ ಮತ್ತು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ನಲ್ಲ ಅದೇ ಗ್ಲಾಸ್ ಅಳತೆಯಲ್ಲಿ ಕಾಲು ಗ್ಲಾಸು ಹುರಿಗಡಲೆನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ನಾನು ಚೆನ್ನಾಗಿ ಸಾಣಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಹುರಿಗಡಲೆ ಏನಾದರೂ ಉಳ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಚಕ್ಲಿ ಮಾಡಬೇಕಾದ್ರೆ ಚಕ್ಲಿ ಮನೇಲಿ ಸಿಕ್ಕಾಕೊಳ್ಳುತ್ತೆ ಹಾಗಾಗಿ ನಾನು ಇದನ್ನು ಕೂಡ ಸಾಣಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಆಲ್ರೆಡಿ ಉದ್ದಿನ ಬೇಳೆ ಏನು ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಉದ್ದಿನ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಒಳ್ಳೆ ಘಮ ಬರುತ್ತೆ ಚಕ್ಲಿಗೆ ಹಾಗಾಗಿ ಇದನ್ನು ಕೂಡ ನಾನು ಸಾಣಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ನಾನು 1 ಚಮಚ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು 2 ಚಮಚ ಬಿಳಿ ಎಳ್ಳು ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು 2 ಚಮಚದಷ್ಟು ಅಜ್ಜಿಕಾಳು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ 1/4 ಚಮಚ ಅಜ್ವಾಯಿನನ್ನು ಸೇರಿಸ್ಕೊಂಡಿದ್ದೀನಿ ಅಥವಾ ಓಂ ಕಾಳು ಅದಾದಮೇಲೆ 1 ದೊಡ್ಡ ಚಮಚ ಎಣ್ಣೆನ ಕಾಯಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಚಕ್ಲಿ ಗರಿಗರಿಯಾಗಿ ಬರುತ್ತೆ ಹಾಗಾಗಿ ನೋಡಿ ಎಣ್ಣೆನ ಚೆನ್ನಾಗಿ ಹಿಟ್ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಒಂದೇ ಸಾರಿ ನೀರನ್ನು ಹಾಕಿ ಕಲಸ್ಕೋಬೇಡಿ ಯಾಕಂದರೆ ತುಂಬ ಮೆತ್ತಗಾಗಿಬಿಟ್ರೆ ಚಕ್ಲಿ ಕ್ರಿಸ್ಪಿಯಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ತುಂಬ ಗಟ್ಟಿನೂ ಅಲ್ಲ ತುಂಬ ಮೆತ್ತಗೇನೂ ಅಲ್ಲ ಆ ಹದದಲ್ಲಿ ನಾನು ಚಕ್ಲಿ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ಚಕ್ಲಿ ಹಿಟ್ಟನ್ನು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆವಾಗಲೇ ಕಲಸಿ ಆವಾಗಲೇ ಮಾಡಬೇಕು ನೋಡಿ ಈಗ ನಾನು ಚಕ್ಲಿ ಮಾಡೋಕ್ಕೆ ಚಕ್ಲಿ ಮನೆಗೆ ಎಣ್ಣೆ ಹಾಕಿ ಎಲ್ಲ ಕಡೆ ಹಚ್ತಾ ಇದ್ದೀನಿ ಇಲ್ಲ ಅಂದರೆ ಹಿಟ್ಟೆಲ್ಲ ಚಕ್ಲಿ ಮನೆಗೆ ಅಂಟ್ಕೊಂಡ್ಬಿಡುತ್ತೆ ಈಗ ಚಕ್ಲಿ ಮನೆಗೆ ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಜಸ್ಟ್ 1 ಗ್ಲಾಸ್ ಅಕ್ಕಿ ಹಿಟ್ಟು ಅಳತೆಯಲ್ಲಿ ತೋರಿಸಿದ್ದೀನಿ ನಿಮಗೆ 2 ಗ್ಲಾಸ್ ಅಳತೆಯಲ್ಲಿ ಚಕ್ಲಿ ಬೇಕು ಅಂದರೆ ನೀವು ಇದೇ ಕ್ವಾಂಟಿಟಿನ ಡಬಲ್ ಮಾಡಿ ಚಕ್ಲಿ ಹಿಟ್ಟನ್ನು ಕಲಸ್ಕೋಬೋದು ಈಗ ನೋಡಿ ನಾನು 1 ಶೀಟ್ ಮೇಲೆ ಚಕ್ಲಿನ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಇದಕ್ಕಿಂತ ದೊಡ್ಡ ಸೈಜಲ್ಲೂ ಚಕ್ಲಿನ ಮಾಡ್ಕೋಬೋದು ಇದಕ್ಕಿಂತ ಚಿಕ್ಕ ಸೈಜಲ್ಲೂ ಕೂಡ ಚಕ್ಲಿನ ಮಾಡ್ಕೋಬೋದು ನಮ್ಮ ಮನೇಲಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಇಷ್ಟಪಡ್ತಾರೆ ಮಕ್ಕಳೆಲ್ಲ ಹಾಗಾಗಿ ಈ ಅಳತೆಯಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ಚಿಕ್ಕ ಸೈಜಲ್ಲೂ ಮಾಡ್ಕೋಬೋದು ಮತ್ತು ನಾವು 15 ದಿನಗಂಟ್ಲೆ 1 ಡಬ್ಬಾದಲ್ಲಿ ಹಾಕಿಟ್ರೆ ಹಾಗೇ ಇರುತ್ತೆ ಚಕ್ಲಿ ಮತ್ತು ಗೆಸ್ಟ್ ಬಂದಾಗ ದಿಢೀರಂತೇಳಿ ಈ ಸ್ನ್ಯಾಕ್ನ ಮಾಡಿಕೊಡ್ಬೋದು ಇಲ್ಲಾಂದರೆ ಸಂಜೆ ಟೀ ಟೈಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಕ್ಲಿ ತುಂಬ ಟೈಮ್ ಕೂಡ ಬೇಕಾಗೋದಿಲ್ಲ ಆರಾಮಾಗಿ 1-10 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ಎಲ್ಲರ ಮನೇಲಿ ಅಕ್ಕಿ ಹಿಟ್ಟು ಕಾಮನ್ ಆಗಿದ್ದೇ ಇರುತ್ತೆ ಬಟ್ ಅಂಥೇಳಿ ಈ ಸ್ನ್ಯಾಕ್ನ ಮಾಡ್ಕೊಂಬಿಡ್ಬೋದು ಜೊತೆಗೆ ಹಬ್ಬ ಹರಿದಿನಗಳಲ್ಲೂ ಕೂಡ ಈ ಚಕ್ಲಿನ ನೀವು ಟ್ರೈ ಮಾಡ್ಬೋದು ಸೊ ಈಗ ಫೈನಲ್ಲಾಗಿ 1-6 ಚಕ್ಲಿನ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಣ್ಣೆ ಆಲ್ರೆಡಿ ಕಾಯೋಕ್ಕಿಟ್ಟಿದ್ದೆ ನೋಡಿ ಪೂರ್ತಿ ಎಣ್ಣೆ ಕಾದಿರಬೇಕು ಬಟ್ ಮೀಡಿಯಮ್ ಉರಿಲಿ ಚಕ್ಲಿನ ನಾವು ಫ್ರೈ ಮಾಡ್ಕೋಬೇಕು ತುಂಬ ಜೋರು ಉರಿಲಿ ನಾವು ಚಕ್ಲಿನ ಬೇಯಿಸ್ಕೊಂಡ್ರೆ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಬಟ್ ಒಳಗಡೆ ಹಸಿ ಹಸಿ ಹಿಟ್ಟು ಹಾಗೇ ಇರುತ್ತೆ ಸೊ ನೋಡಿ ಮೇಲೆ ಕೆಳಗೆ ಮಾಡ್ತಾ ಚೆನ್ನಾಗಿ ಚಕ್ಲಿನ ಬೇಯಿಸ್ಕೋಬೇಕು ಚಕ್ಲಿನ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ಅಂದರೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಅದು ಒಳಗಡೆ ಹಸಿ ಹಸಿ ಹಾಗೆ ಉಳಿಯುತ್ತೆ ಮತ್ತು ಕ್ರಿಸ್ಪಿನೇ ಬರೋದಿಲ್ಲ ಸೊ ಫೈನಲ್ಲಾಗಿ ನಮ್ಮ ಗರಿಗರಿಯಾದ ಚಕ್ಲಿ ರೆಡಿ ಆಗ್ತಾ ಇದೆ ತುಂಬ ಕಲರ್ ಚೇಂಜ್ ಆಗುವ ಅವಶ್ಯಕತೆ ಇಲ್ಲ ಜಸ್ಟ್ ಲೈಟಾಗಿ ನಾನು ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಚಕ್ಲಿನ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಚಕ್ಲಿ ಗೊತ್ತಾಗ್ತಾ ಇರ್ಬೋದು ನೆಕ್ಸ್ಟ್ ಅದೇ ರೀತಿ ನಾನು ಮತ್ತೆ 3 ಚಕ್ಲಿನ ಬೇಯಿಸ್ಕೊಳ್ತಾ ಇದ್ದೀನಿ
ಜಾಸ್ತಿ ಚಕ್ಲಿ ಬೇಯಿಸ್ಕೊಳ್ಳೋಕೆ ಹೋದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಹಾಗಾಗಿ ಜಸ್ಟ್ ಮೂರು ಚಕ್ಲಿ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ಕೊಂಡಿರೋದ್ರಿಂದ ಸರಿಯಾಗಿ ಬೇಯೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಚಕ್ಲಿನ ಮಾಡ್ಕೋಬೋದು. ತುಂಬ ಕಡಿಮೆ ಟೈಮಲ್ಲೂ ಕೂಡ ಮಾಡ್ಕೊಳ್ಳೋದ್ರಿಂದ ನಿಮಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ಪಟ್ಟ ಅಂಥೇಳಿ ಮಾಡ್ಕೋಬೋದು. ಸೊ ಫೈನಲ್ಲಾಗಿ ನೋಡಿ ಎರಡನೇ ಸಾರಿ ನಮ್ಮ ಚಕ್ಲಿ ಕೂಡ ಎಷ್ಟು ಚೆನ್ನಾಗಿ ಬಂದಿವೆ ಅಂಥೇಳಿ. ಈಗ ಫೈನಲ್ಲಾಗಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಲ್ಲಿ ಎಷ್ಟೊಂದು ಚಕ್ಲಿ ಬಂದಿವೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಆಲ್ರೆಡಿ ನಮ್ಮ ಮನೇಲಿ ಎಲ್ಲರೂ ಒಂದು 4-5 ಚಕ್ಲಿನ ಟೇಸ್ಟ್ ನೋಡಿದರು. ಇಷ್ಟು ಚಕ್ಲಿ ಆಗಿವೆ ನೋಡಿ. ನೀವು ಕೂಡ ಈ ಗರಿಗರಿಯಾದ ಕುರುಮ್ ಕುರುಮ್ ಚಕ್ಲಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.